ಅನ್ನಭಾಗ್ಯ ಏನು ಕ್ಲಿಯರ್ ಅಂದ್ರೆ ಏನು ನೋಡಪ್ಪ, ಆಂಧ್ರದಲ್ಲಿ ಅಕ್ಕಿ ಸಿಗ್ತಾ ಇಲ್ಲ, ತೆಲಂಗಾಣದಲ್ಲಿ ಅಕ್ಕಿ ಸಿಗ್ತಾ ಇಲ್ಲ, ಛತ್ತೀಸ್ಗಢದಲ್ಲಿ ಮಾತ್ರ 1.5 ಲಕ್ಷ ಟನ್ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು 1 ತಿಂಗಳು ಮಾತ್ರ. ನಮಗೆ ಬೇಕಾಗಿರೋದು 2,28,00,000 ಮೆಟ್ರಿಕ್ ಟನ್, ಗೊತ್ತಾಯ್ತಾ? ಪಂಜಾಬ್ನಲ್ಲಿ ಸಿಗ್ತಾ ಇಲ್ಲ, ಎಲ್ಲಿ ಭತ್ತ ಬೆಳೀತಾರೆ ಅಲ್ಲಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಎಫ್ ಸಿ ಐನವರು ನಾವು 9 ತಾರೀಕು ಪತ್ರ ಬರೆದು ಕೇಳಿ ಪತ್ರ ಬರೆದಾಗ 12 ತಾರೀಕು ಅವರೇ ಕೊಡ್ತೀವಿ ನಾವು, ನಮ್ಮ ಹತ್ರ 7 ಲಕ್ಷ ಟನ್ ಅಕ್ಕಿ ಇದೆ ಅಂತೇಳಿ 12 ತಾರೀಕು ಪತ್ರ ಬರೆದವರು, ಅಕ್ಕಿ ಕೊಡ್ತೀವಿ. ಮತ್ತು ಪುಕ್ಕಟೆ ಏನು ಕೊಡಲ್ಲ ಅವರು, ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟು ಅಕ್ಕಿ ತಗೊಳ್ಳೋಕ್ಕೆ 12 ತಾರೀಕು ಅವರೇ ಒಪ್ಕೊಂಡಿದ್ದಾರೆ. ಹರೀಶ್ ಅನ್ನವರು ಡೆಪ್ಟಿ ಜನರಲ್ ಮ್ಯಾನೇಜರು, ನಾನು ಕರೆದು ಮಾತಾಡಿದ್ದೆ ಅವ್ರ ಜೊತೆ, ಎಫ್ ಸಿ ಐನವ್ರ ಜೊತೆ, ಸರ್ ನಮಗೆ ಅಕ್ಕಿಗೇನು ತೊಂದರೆ ಇಲ್ಲ, 7 ಲಕ್ಷ ಟನ್ ಅಕ್ಕಿ ಇದೆ, ಕೊಡ್ತೀವಿ ನೀವೇ ಅಂತ ಹೇಳಿದ್ರು. ಇದ್ದಕ್ಕಿದ್ದಲ್ಲಿ 13 ತಾರೀಕು ಕನ್ಸ್ಯೂಮರ್ಸ್ ಇದರಿಂದ ಬರೀತ ಪತ್ರ, ಅವರು ಸರ್ಕಾರ ಪತ್ರ ಬರೀತದೆ ಆಗಲ್ಲ ಅಂತ, 14 ತಾರೀಕು ನಮಗೆ ಪತ್ರ ಬರೀತಾರೆ. ಇದೇನು ರಾಜಕೀಯ ಅಂತ ಕರಿಬೇಕು, ಏನಂತ ಕರಿಬೇಕು? ಭಾಳ ಮಾತಾಡ್ತಾರಲ್ಲ ಬಿ ಜೆ ಪಿಯವರು ಇಲ್ಲಿ, ಬಡವರು ಕೂಡ ಕಾರ್ಯಕ್ರಮನ ಅದಕ್ಕೆ ಅಕ್ಕಿ ಇಟ್ಕೊಂಡು ದುಡ್ಡು ಕೊಡೋಕ್ಕೆ ರಾಜಕೀಯ ಮಾಡ್ತಾ ಇದ್ದಾರಲ್ಲ. ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ಈಗ, ಆಹಾರ ಧಾನ್ಯಗಳ ಹರಾಜಿನಲ್ಲಿ ರಾಜ್ಯಗಳು ಪಾಲ್ಗೊಳ್ಳುವಂತಿಲ್ಲ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದವರು ಇದು ಒಂದು ದೊಡ್ಡ ಷಡ್ಯಂತ್ರ. ಇದು ಬಡವರಿಗೆ ಅಕ್ಕಿ ಕೊಡಬಾರದು, ಬಡವರು ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ, ಅದನ್ನು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಥರದ ಷಡ್ಯಂತ್ರ ಮಾಡಿದ್ದಾರೆ. ಅದಕ್ಕೆ ನಾವು ಅಕ್ಕಿ ಕೊಡಲಿಕ್ಕೆ ತಯಾರಾಗಿದ್ದೀವಿ, ನಾವು ದುಡ್ಡಿನ ಕೊರತೆನೂ ಇಲ್ಲ. ವರ್ಷಕ್ಕೆ 1 ತಿಂಗಳಿಗೆ 840 ಕೋಟಿ ರೂಪಾಯಿ ಆಗುತ್ತೆ 5 ಕೆಜಿ ಅಕ್ಕಿ ಕೊಟ್ಟರೆ, 840 ಕೋಟಿ ರೂಪಾಯಿ 1 ತಿಂಗಳಿಗಾಗತ್ತೆ. ವರ್ಷಕ್ಕೆ 1,010,092 ಕೋಟಿ ರೂಪಾಯಿ ಆಗುತ್ತೆ. ನಾವು ಈ ದುಡ್ಡನ್ನು ಬರ್ಸಕ್ಕೆ ತಯಾರಾಗಿದ್ದೀವಿ. ಅಕ್ಕಿ ಕೊಡೋಕ್ಕೂ ತಯಾರಾಗಿದ್ದೀವಿ. ಅಕ್ಕಿ ಇಟ್ಕೊಂಡು ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರದವರು. ಇಲ್ಲಿ ಭಾಷಣ ಹೊಡಿತಾರೆ, ದುಡ್ಡು ಕೊಟ್ಬಿಡಿ ಅವ್ರಿಗೆ, ಹೋಗ್ಲಿ ಹೇಳಲಿ ಅವ್ರಿಗೆ, ಕೇಂದ್ರ ಸರ್ಕಾರದವ್ರಿಗೆ ಅಕ್ಕಿ ಕೊಡ್ರಿ, ರಾಜ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಬಡವ್ರಿಗೆ ಅಕ್ಕಿ ಕೊಡಬೇಕು, ಕೊಡ್ರಿ ಅಕ್ಕಿನ ಅಂತ ಹೇಳಲಿ. ಆಮೇಲೆ ಕೆಲವರು ಸಜೆಷನ್ ಕೊಡ್ತಾರೆ, ರಾಗಿ ಜೋಳ ಕೊಡಿ ಅಂತ. ರಾಗಿ ಜೋಳ ಸಿಕ್ಕಲ್ಲ, ಏನ್ರಿ ಏನ ಪುಟ್ಕ ರಾಗಿ ಜೋಳ ಸಿಗ್ತದೆ ಅಂತ.